ಮೋದಿ ಸರ್ಕಾರ ತಂದಿರುವ ವಕ್ಫ್ ತಿದ್ದುಪಡಿ ಮಸೂದೆಯ ನಿಜವಾದ ಉದ್ದೇಶ ಏನು? ವಕ್ಫ್ ಬೋರ್ಡ್ನಲ್ಲಿ ಸುಧಾರಣೆಯ ಹೆಸರಲ್ಲಿ ದೇಶಾದ್ಯಂತ ಇರುವ ಬೃಹತ್ ಪ್ರಮಾಣದ ಭೂಮಿ ಕಬಳಿಸೋದು ಬಿಜೆಪಿಯ ದುರುದ್ದೇಶನ? ವಕ್ಫ್ ತಿದ್ದುಪಡಿ ಮಸೂದೆಯ ಕುರಿತು ಮಾತನಾಡ್ತಾ, ಬಿಜೆಪಿ ತನ್ನ ಪಕ್ಷದ ಹೆಸರನ್ನ ಬದಲಿಸಿ ಭಾರತೀಯ ಜಮೀನ್ ಪಾರ್ಟಿ ಅಂತ ಇಡಬೇಕು ಅಂತ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಹೇಳಿದ್ರು. ಈ ತಿದ್ದುಪಡಿಗಳೆಲ್ಲ ಬರೀ ನೆಪ ಮಾತ್ರ. ರೈಲ್ವೆ, ರಕ್ಷಣಾ ಇಲಾಖೆ ಹಾಗೂ ನಜರುಲ್ ಭೂಮಿಗಳನ್ನ ಮಾರಿ ಲಾಭ ಮಾಡಿಕೊಳ್ಳೋದೇ ಇವರ ಗುರಿ. ಈಗ ವಕ್ಫ್ ಭೂಮಿ ಬಿಜೆಪಿಗೆ ಲಾಭ ಮಾಡಿಕೊಡುವ ಹೊಸ ಸ್ಕೀಮು ಅಷ್ಟೇ. ಈ ಮಸೂದೆ ಬಿಜೆಪಿ ಹಿತಾಸಕ್ತಿಗಾಗಿ ಜಾರಿಯಾಗ್ತಿದೆ ಅಂತ ಆ ಪಕ್ಷ ನೇರವಾಗಿ ಹೇಳ್ತಿಲ್ಲ, ಯಾಕೆ ಅಂತ ಕೇಳಿದ್ದಾರೆ ಅಖಿಲೇಶ್. ವಕ್ಫ್ ಭೂಮಿಯನ್ನ ಮಾರಾಟ ಮಾಡೋದಿಲ್ಲ ಅಂತ ಈ ಸರ್ಕಾರ ಲಿಖಿತ ಗ್ಯಾರಂಟಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಅಖಿಲೇಶ್ ಯಾದವ್. ಹೊಸ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅಖಿಲೇಶ್ ಯಾಕೆ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬಹುದು. ರೈಲ್ವೆ ಮತ್ತು ಸೇನೆಯ ಬಳಿಕ ಅತ್ಯಂತ ಹೆಚ್ಚು ಭೂಮಿ ವಕ್ಫ್ ಮಂಡಳಿಗೆ ಸೇರಿದೆ. ರೈಲ್ವೆಯ ಬಳಿ 33 ಲಕ್ಷ ಎಕರೆ ಭೂಮಿ ಇದ್ರೆ ಸೇನೆಯ ಬಳಿ 17 ಲಕ್ಷ ಎಕರೆ ಭೂಮಿ ಇದೆ. ಮೂರನೇ ಸ್ಥಾನದಲ್ಲಿರುವ ವಕ್ಫ್ನ ಬಳಿ 9.4 ಲಕ್ಷ ಎಕರೆ ಭೂಮಿ ಇದೆ. ಬಿಜೆಪಿಯ ರಾಜಕೀಯ ಮುಖ್ಯವಾಗಿ ನಿಂತಿರೋದೇ ಮುಸ್ಲಿಮರ ವಿರುದ್ಧ ಸುಳ್ಳು ಮತ್ತು ದ್ವೇಷ ಹರಡಿ ಹಿಂದೂಗಳ ಮತಗಳನ್ನು ಕ್ರೋಢೀಕರಿಸುವಲ್ಲಿ. ಈ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಬಿಜೆಪಿ ಈವರೆಗೆ ಅನುಸರಿಸಿರುವ 100 ಪ್ಲಾನ್ಗಳಲ್ಲಿ ಲೇಟೆಸ್ಟ್ ರಣನೀತಿ ಈ ವಕ್ಫ್ ತಿದ್ದುಪಡಿ ಮಸೂದೆ ಅಂತಾರೆ ರಾಜಕೀಯ ವಿಶ್ಲೇಷಕರು. ಮುಸ್ಲಿಮರ ಭೂಮಿ ಕಸ್ತುಕೊಳ್ಳೋಕೆ ಇದೊಂದು ಹೊಸ ತಂತ್ರ ಆಗಿದೆ ಅಂತಾನೆ ಹಲವು ವಿಪಕ್ಷ ರಾಜಕಾರಣಿಗಳು, ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅತಿಕ್ರಮಣಗೊಂಡ ವಕ್ಫ್ ಆಸ್ತಿಯನ್ನ ಪುನಃ ವಕ್ಫ್ ಮಂಡಳಿಗೆ ಹಸ್ತಾಂತರಿಸೋಕೆ ಸಮಗ್ರ ತನಿಖೆಯ ಅಗತ್ಯ ಇದೆ. ಆದ್ರೆ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಇದಕ್ಕಾಗಿದ್ದ ಪ್ರಕ್ರಿಯೆಯನ್ನೇ ತೆಗೆದುಹಾಕಲಾಗಿದೆ. ಆದ್ರೆ ಹೊಸ ಕಾನೂನಿನ ನಿಬಂಧನೆಗಳಲ್ಲಿ ವಕ್ಫ್ ಆಸ್ತಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವ ಲಕ್ಷಣಗಳು ಕಾಣಸಿಗುತ್ತೆ. ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಸರ್ಕಾರವು ವಕ್ಫ್ ಆಸ್ತಿಯನ್ನ ತನ್ನದಾಗಿಸಿಕೊಳ್ಳೋಕೆ ಯತ್ನಿಸುತ್ತಿದೆ. ಈ ಹೊಸ ಮಸೂದೆ ಅಂಗೀಕರಿಸಿ 6 ತಿಂಗಳಿನ ಒಳಗೆ ವಕ್ಫ್ನ ಪೋರ್ಟಲ್ನಲ್ಲಿ ವಕ್ಫ್ ಆಸ್ತಿಯನ್ನ ನೋಂದಾಯಿಸಿಕೊಳ್ಬೇಕು. ನೋಂದಾಯಿಸದೇ ಇದ್ರೆ ಅದನ್ನ ಸರ್ಕಾರಿ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ ಅಂತ ಹೊಸ ಮಸೂದೆ ಹೇಳುತ್ತೆ. ವಕ್ಫ್ನ ಕೆಲವು ಆಸ್ತಿಗಳನ್ನ ಮೌಖಿಕವಾಗಿ ನೀಡಲಾಗುತ್ತೆ. ವಕ್ಫ್ನ ಸರಿಸುಮಾರು 8,72,000 ಆಸ್ತಿಗಳಲ್ಲಿ 4,36,000 ಆಸ್ತಿಯ ಸರಿಯಾದ ಮಾಹಿತಿನೇ ಲಭ್ಯ ಇಲ್ಲ. ಅಂದ್ರೆ ಅವುಗಳನ್ನ ಮೌಖಿಕವಾಗಿ ಅಥವಾ ಬೇರೆ ರೀತಿಯಲ್ಲಿ ದಾನವಾಗಿ ನೀಡಿರಬಹುದು. ಹಾಗಾಗಿ ಮಸೂದೆಯ ಮೂಲಕ ಇಂತಹ ಕಾನೂನನ್ನ ರಚಿಸಿದ್ರೆ 6 ತಿಂಗಳಿನ ಒಳಗೆ ಎಲ್ಲ ನೋಂದಣಿ ಪೂರ್ಣಗೊಳಿಸ್ತೇ ಇದ್ರೆ, ಎಲ್ಲಾ ದಾಖಲೆಗಳನ್ನ ತೋರಿಸ್ತೇ ಇದ್ರೆ ಅವುಗಳನ್ನ ಸರ್ಕಾರದ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ಅಖಿಲೇಶ್ ಯಾದವ್ ಬಿಜೆಪಿಯ ಹೆಸರನ್ನ ಬದಲಾಯಿಸಿ ಭಾರತೀಯ ಜಮೀನ್ ಪಾರ್ಟಿ ಅಂತ ಇಡಬೇಕು ಅಂತ ಹೇಳಿರೋದ್ರ ಹಿಂದಿನ ಕಾರಣ ಇದೇನೆ. ವಕ್ಫ್ ಬೋರ್ಡ್ ವದಂತಿಗಳನ್ನ ಹರಡೋರು ವಕ್ಫ್ ಬೋರ್ಡ್ಗಳ ಮೇಲೆ ಈಗ ಸರ್ಕಾರದ ನಿಯಂತ್ರಣ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅದರಷ್ಟು ದೊಡ್ಡ ಸುಳ್ಳು ಬೇರೆ ಯಾವುದೂ ಇಲ್ಲ. ವಕ್ಫ್ ಅನ್ನ ನಿಯಂತ್ರಿಸೋಕೆ ಕೇಂದ್ರ ಸರ್ಕಾರದ ಕಾನೂನೇ ಇದೆ. ಈಗ ಕೇಂದ್ರ ಸರ್ಕಾರ ಮುಂದಾಗಿರೋದು ಅದೇ ಕಾನೂನಿಗೆ ತಿದ್ದುಪಡಿ ತರೋಕೆ. ವಕ್ಫ್ ಕಾನೂನುಗಳು ಮುಸ್ಲಿಂ ವೈಯಕ್ತಿಕ ಕಾನೂನುಗಳಲ್ಲೇ ಅತಿ ಹೆಚ್ಚು ಸರ್ಕಾರಿ ನಿಯಂತ್ರಿತ ಮತ್ತು ಲಿಖಿತ ಕಾನೂನಾಗಿದೆ ಅಂತ ಖ್ಯಾತ ಕಾನೂನು ತಜ್ಞ ಫೈಜಾನ್ ಮುಸ್ತಾಫಾ ಹೇಳ್ತಾರೆ. ಇನ್ನು ವಕ್ಫ್ ಕುರಿತು ದೇಶದ ನ್ಯಾಯಾಲಯಗಳು ತೀರ್ಪು ನೀಡುವಂತಿಲ್ಲ ಅನ್ನೋದು ಇನ್ನೊಂದು ದೊಡ್ಡ ಸುಳ್ಳಾರೋಪ. ದೇಶದ ನ್ಯಾಯಾಲಯಗಳು ವಕ್ಫ್ ಕುರಿತು ತೀರ್ಪು ನೀಡಬಹುದಾಗಿದೆ. ಭಾರತದಲ್ಲಿರುವ ಎಲ್ಲ ಮಸೀದಿಗಳು ವಕ್ಫ್ ಆಸ್ತಿಯಾಗಿವೆ ಮತ್ತು ಅವುಗಳು ರಾಜ್ಯದ ವಕ್ಫ್ ಮಂಡಳಿಗಳ ಅಡಿಯಲ್ಲಿನೇ ಕಾರ್ಯನಿರ್ವಹಿಸುತ್ತೆ. ವಕ್ಫ್ನ ಆದಾಯ ಎಷ್ಟಾಗಿದೆ, ಆ ಹಣ ಎಲ್ಲೆಲ್ಲಿ ಖರ್ಚಾಗತ್ತೆ ಎಂಬಿತ್ಯಾದಿ ಲೆಕ್ಕಪತ್ರ ನಿರ್ವಹಣೆಯನ್ನ ಮಂಡಳಿ ನೋಡ್ಕೊಳ್ಳುತ್ತೆ. ನಮ್ಮ ದೇಶದಲ್ಲಿ ಒಟ್ಟು 32 ವಕ್ಫ್ ಮಂಡಳಿಗಳಿವೆ. ಒಂದು ವೇಳೆ ಈ ಮಸೀದಿ ಸಮಿತಿಯಲ್ಲಿ ವಿವಾದಗಳು ಹುಟ್ಟಿದ್ರೆ ವಿಷಯ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೂ ಹೋಗ್ಬಹುದು. ಇನ್ನು ವಕ್ಫ್ನಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋರಿದ್ದಾರೆ. ಇವ್ರ ಪ್ರಕಾರ ದೇಶದಲ್ಲಿ ಭ್ರಷ್ಟಾಚಾರ ನಡೀತಿರೋದು ವಕ್ಫ್ನಲ್ಲಿ ಮಾತ್ರನಾ? ವಕ್ಫ್ನ ಬಗ್ಗೆ ಇವರು ಮಾತನಾಡುವ ರೀತಿ ಗಮನಿಸಿದ್ರೆ ಭಾರತದಲ್ಲಿ ವಕ್ಫ್ ಒಂದನ್ನ ಬಿಟ್ಟು ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕತೆ ತುಂಬಿ ತುಳುಕ್ತಿದೆ ಮತ್ತು ಎಲ್ಲ ಕ್ಷೇತ್ರಗಳು ಹಾಗೂ ಇಲಾಖೆಗಳಲ್ಲಿ ಅತ್ಯುತ್ತಮ ನಿರ್ವಹಣೆ ಹಾಗೂ ಬಹಳ ಪಾರದರ್ಶಕ ಆಡಳಿತವೇ ಇದೆ. ಆದ್ರೆ ಹಾಗಿದೆಯಾ ವಾಸ್ತವ ಪರಿಸ್ಥಿತಿ? ಬಿಜೆಪಿಯ ಹೊಸ ವಕ್ಫ್ ಮಸೂದೆಯನ್ನ ಬೆಂಬಲಿಸೋರು ವಕ್ಫ್ನಲ್ಲಿ ಮಾತ್ರ ಭಾರಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ರೀತಿಯಲ್ಲಿ ಚಿಂತಿಸೋರಿಗೆ ಒಂದೋ ದೇಶದ ವಾಸ್ತವ ಚಿತ್ರಣದ ಅರಿವೇ ಇಲ್ಲ, ಅಥವಾ ಅವರು ದುರುದ್ದೇಶ ಇಟ್ಕೊಂಡೇ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸುತ್ತಿದ್ದಾರೆ ಅನ್ನೋದು ಸ್ಪಷ್ಟ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.